ಇನ್ನು ಮುಂದಿನ ಸುದ್ದಿ, ವಲಸಿಗರ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೀಡಿದ ಹೇಳಿಕೆ ವಿಚಾರವಾಗಿ ಮಾತನಾಡಿರುವಂತಹ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು, ನಾನು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಲ್ಲ, ಎಲ್ಲವನ್ನು ಬಂದವರ ತಲೆ ಮೇಲೆ ಕಟ್ಟೋದು ಇಷ್ಟಪಡಲ್ಲ, ಯಾರು ಸರಿ ಅಂತಲೂ ನಾವು ಹೇಳೋದಿಲ್ಲ, ಆದರೆ ಪಕ್ಷದ ವೇದಿಕೆಯಲ್ಲಿ ಏನೇ ಇದ್ದರೂ ಮಾತನಾಡ್ತೇವೆ, ನಮ್ಮಿಂದ ಏನೂ ತಪ್ಪಾಗಿಲ್ಲ ಅನ್ನೋದು ಬೇಡ, ಕೆಲವು ತಪ್ಪು ನಮ್ಮಿಂದಲೂ ಆಗಿದೆ, ಆ ತಪ್ಪು ಆಗದ ರೀತಿ ಮುಂದೆ ಹೋಗೋಣ ಅಂದರು. ಆಪರೇಷನ್ ಕಮಲವೇ ಬಿಜೆಪಿಗೆ ಮುಳುವಾಯಿತು ಎಂಬ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ರವಿಕುಮಾರ್, ಈ ಹಿನ್ನೆಲೆಯಲ್ಲಿ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೋ ಗೊತ್ತಿಲ್ಲ, ಪಕ್ಷಕ್ಕೆ ಬಂದ ಭಾಳಷ್ಟು ವಲಸಿಗರು ಗೆದ್ದಿದ್ದಾರೆ, ಎಲ್ಲರೂ ಒಟ್ಟಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು, ಕಾಂಗ್ರೆಸ್ನಿಂದ ಬಂದವರಿಂದಲೇ ನಾವು ಅಧಿಕಾರ ನಡೆಸಿದ್ದು, ಹೊರಗಿನವರು ಒಳಗಿನವರು ಎಂಬ ಭೇದ ಇಲ್ಲಿಲ್ಲ, ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಯಾವುದೇ ವಿಚಾರ ತನಿಖೆ ಮಾಡಲಿ, ಯಾವುದಕ್ಕೆ ನಾವು ಸೊಪ್ಪಾಗಲ್ಲ ಅಂತ ಅವರು ಕೂಡ ರವಿಕುಮಾರ್ ಕೂಡ ಹೇಳಿದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಕೂಡ ಹೇಳಿದ್ದಾರೆ. ಇಲ್ಲೇ ಇದೆಲ್ಲದರ ನಡುವೆ ಈಶ್ವರಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂಥ ಸಚಿವರಾಗಿರುವ ಎಂ ಬಿ ಪಾಟೀಲ್ ಅವರು ಬಿಜೆಪಿ ಸೋಲಿಗೆ ಆಪರೇಷನ್ ಕಮಲವೇ ಕಾರಣ ಎಂಬ ಮಾಜಿ ಸಚಿವ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದು, ಮುನಿರತ್ನ, ಸುಧಾಕರ್, MTB, ಆಮೇಲೆ ST ಸೋಮಶೇಖರ್, BC ಪಾಟೀಲ್ ಸೇರಿದಂತೆ BJP ಸೇರಿದ 17 ಜನ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳೋರು ಈಶ್ವರಪ್ಪ ಅವರ ಹೇಳಿಕೆಗೆ. ನೋಡ್ಬೇಕು ಯಾರದೆಲ್ಲ ಏನೇನು ರಿಯಾಕ್ಷನ್ಗಳು ಬರ್ತವೆ, ಏನು ಎತ್ತ ಅಂತ. ಒಟ್ಟಿನಲ್ಲಿ BJPಲಿ ಎಲ್ಲವೂ ಸರಿ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಲೋಕಸಭೆ ಚುನಾವಣೆ ಮಾಡಬೇಕು ಅಂತವ್ರೆ, ಯಡಿಯೂರಪ್ಪ ಅವ್ರ ಮಾರ್ಗದರ್ಶನದಲ್ಲೇ ಹೋಗಬೇಕು ಅಂತವ್ರೆ, ಯಡಿಯೂರಪ್ಪ ಅವರು ಎಲ್ಲವನ್ನು ವಿರೋಧಿಸಿ ಸದನದೊಳಗೆ ಅವ್ರಿಗೆ ಪ್ರೊಟೆಸ್ಟ್ ಮಾಡೋಕ್ಕೆ ರೆಡಿ ಹಾಕೊಂಡವ್ರೆ. ಅದಕ್ಕೆ ನೋಡ್ರೆ ಕಾಂಗ್ರೆಸ್ಸಿನ ನಾಯಕರುಗಳು DCM ಮತ್ತು CM 365 ದಿನವೂ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಇನ್ನೇನು ಬಾಕಿ ಉಳಿದಿಲ್ಲ ಅವ್ರಿಗೆ, ಇದನ್ನ 16 ಮಾಡ್ಕೊಳ್ಳಿ ಅಂತ ಹೇಳ್ತಾವ್ರೆ. ಈ ಒಂದು ಕಚ್ಚಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಎತ್ತ ಸಾಗಬೇಕು, ನಿಜಕ್ಕೂ ಯಕ್ಷ ಪ್ರಶ್ನೆ.